ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ತುಳಸಿಕೆರೆ ಗ್ರಾಮದಲ್ಲಿ ಸೋಲಾರ್ ಪ್ಲಾಂಟ್ ಕೆಟ್ಟಿರುವ ಪರಿಣಾಮ ಗ್ರಾಮಸ್ಥರು ಕಳೆದ ಎರಡು ವಾರದಿಂದ ಕತ್ತಲಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹದೇಶ್ವರ ಬೆಟ್ಟದ ಸಮೀಪದ ಕಾಡೊಳಗಿನ ತುಳಸಿಕೆರೆ ಗ್ರಾಮದಲ್ಲಿ ಹಲವು ದಿನಗಳಿಂದ ಕಗ್ಗತ್ತಲಿನಲ್ಲಿ ಜೀವನ ನಡೆಸುವಂತಾಗಿದ್ದು ವಿದ್ಯಾರ್ಥಿಗಳ ಓದಿಗೂ ವಿದ್ಯುತ್ ಸಮಸ್ಯೆ ಕುತ್ತು ತಂದಿದೆ. ಸೋಲಾರ್ ಪ್ಲಾಂಟ್ಗಳು ರಿಪೇರಿ ಮಾಡುವ ಹಿನ್ನೆಲೆ ಸಮಸ್ಯೆ ಉಂಟಾಗಿದ್ದು ಚುನಾವಣೆ ವೇಳೆ ಬರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈಗ ಎಲ್ಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನಾವು ತುಳಸಿಕೆರೆ ಗ್ರಾಮಸ್ಥರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ನನ್ನ ಹೆಸರು ಚಂಪಣ್ಣ ಅಂತ, ತುಳಸಿಕೆರೆ ಗ್ರಾಮದವರು. ಈಗ ಸುಮಾರು ನಮ್ಮೂರಲ್ಲಿ ಒಂದು ತಿಂಗಳಾಯಿತು ಸೋಲಾರ್ ಹೋಗಿ ಓದ್ತಾವನಿಂದ ಇವತ್ತು ಹಳ್ಳದ ನೀರು ಕೊಳ್ಳಿ ಬೆಳಕು. ಇವತ್ತು ಮಕ್ಕಳುಗಳೆಲ್ಲ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಈಗೆಲ್ಲ ಯಾವ್ಯಾವುದೋ ಮೊಬೈಲ್ಗಳೆಲ್ಲ ಈಗ ವಾಟ್ಸಪ್ಲೆಲ್ಲ ಕಳಿಸ್ಬಿಟ್ಟವ್ರೆ. ಈಗ ಅವೆಲ್ಲ ನೋಡಿಕೊಂಡು ಮಕ್ಕಳುಗಳು ಬರೇಬೇಕಾದ್ರೆ ಸಿಕ್ಕದಾಗಿ ಒಂದು ಅಣತಿ ಮಾಡಿಕೊಂಡು ಆ ಅಣತಿಲಿ ವಿದ್ಯಾಭ್ಯಾಸ ಮಾಡಬೇಕು. ಇವತ್ತು ನೋಡಿ ಅಂಥದ್ದೊಂದು ಸಂದರ್ಭ ಇವತ್ತು ನಮ್ಗೆ ಇದ್ರು ಕೂಡ ಕೆ ಇ ಬಿ ಅವ್ರಿಗೂ ಇವಾಗ ಹೇಳಿದ್ರೆ ಬೆಂಗಳೂರಿಂದ ಬಂದು ಸೋಲಾರ್ ರಿಪೇರಿ ಮಾಡಬೇಕು, ಬೆಂಗಳೂರಿಂದ ಬರಬೇಕು, ಡೆಲ್ಲಿಯಿಂದ ಬರಬೇಕು, ಅದೆಲ್ಲ ಯಾರೋ ಒಬ್ಬರು ಕಾಂಟ್ರಾಕ್ಟ್ನವ್ರಿಗೆ ಬೇರೆ ನಾವು ಅವ್ರಿಗೆ ವಿಚಾರ ಹೇಳ್ತೀವಿ ಹಂಗೆ ಹಿಂಗೆ ಅಂತ ಹೇಳಿ ಕೆ ಇ ಬಿಲಿ ನಮಗೆ ಈ ಮಾತಾಡ್ತವ್ರೆ. ನಮಗೆ ಯಾರ ತಕ್ಕ ಹೋಗ್ಬೇಕು ಏನು ಅನ್ನೋದು ಒಂದೂ ಗೊತ್ತಿಲ್ಲ. ನಾವು ಈಗ ಈ ವಿಧಾನಸಭೆ ಲೋಕಸಭೆ ಇದರಲ್ಲಿ ಎಲೆಕ್ಷನ್ಲಿ ಬಹಿಷ್ಕಾರ ಮಾಡಿ ಎಂ ಪಿ ಎಲೆಕ್ಷನ್ಲಿ ವೋಟ್ ಬೆಲೆ ಬಹಿಷ್ಕಾರ ಮಾಡಬೇಕು ಅಂತ ನಾವೆಲ್ಲ ಸೇರ್ಕೊಂಡಿದ್ದಾಗ ಹಲವಾರು ಅಧಿಕಾರಿಗಳು ಬರ್ತಿದ್ರು ನಮಗೆ. ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟರ್ ಬರ್ತಿದ್ರು, ತಹಸೀಲ್ದಾರ್ ಸಾಹೇಬರು ಬರ್ತಿದ್ರು, ಪಂಚಾಯತಿಯಿಂದ ಪಿ ಡಿ ಒ ಬರ್ತಿದ್ರು, ಕರೆಂಟ್ನವರು ಬರ್ತಿದ್ರು. ಇವತ್ತು ನೋಡಿ ಪಿ ಡಿ ಒಗೂ ಹೇಳಾಯಿತು, ಎಲ್ರಿಗೂ ಕರೆಂಟ್ನವ್ರಿಗೂ ಹೇಳಾಯಿತು, ಯಾರು ಬಂದು ಈಗ ನಮ್ಮನ್ನು ಕರೆಂಟ್ ಏನಾಗಿದೆ ಅಥವಾ ಏನು ಅನ್ನೋದೇ ಇಲ್ಲ.